ಹತ್ಯೆಯನ್ನು ಬೆಂಗಳೂರು, ಮಂಡ್ಯ, ನಂತರ ಕೋಲಾರದಲ್ಲೂ ಕೂಡ ಭ್ರೂಣ ಹತ್ಯೆಯ ಪ್ರಕರಣ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇವಾಗ ಬ್ರೇಕಿಂಗ್ ಇದೆ. ಬೆಂಗಳೂರು, ಮಂಡ್ಯ, ಬಳಿಕ ಇದೀಗ ಕೋಲಾರದಲ್ಲಿ ಭ್ರೂಣ ಹತ್ಯೆಯ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂತಹದ್ದು. ಮಾಲೂರಿನ ಸಂಜನಾ ಖಾಸಗಿ ಆಸ್ಪತ್ರೆಯ ಮೇಲೆ ಈ ಒಂದು ಭ್ರೂಣ ಪತ್ಯ ಹಾಗೂ ಹತ್ಯೆಯ ಆರೋಪ ಕೇಳಿಬಂದಿರುವಂತಹದ್ದು. ಗರ್ಭ ಹೆಣ್ಣು ಮಗು ಆಗಲಿದೆ ಅಂತೇಳಿ ಭಾವಿಸಿ ಗರ್ಭಿಣಿ ಮಹಿಳೆ ಮಾತ್ರೆಯನ್ನ ಸೇವಿಸಿದ್ದಾರೆ. ಗರ್ಭಪಾತ ಉಂಟಾಗಿ ಗಂಡು ಭ್ರೂಣ ಸಾವನ್ನಪ್ಪಿರುವಂತಹ ಘಟನೆ ಇದೀಗ ನಡೆದಿರತಕ್ಕಂತಹದ್ದು. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಈ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿರುವಂತಹದ್ದು. ಕೆಜಿಎಫ್ ತಾಲೂಕಿನ ಆಯಂಡಪಲ್ಲಿ ನಿವಾಸಿ ಮುರುಗೇಶ್ ಹಾಗೂ ಅನಿತಾ ದಂಪತಿಯ ಮೂರು ತಿಂಗಳು ಐದು ದಿನಗಳ ಗಂಡು ಭ್ರೂಣ ಸಾವಿಗೀಡಾಗಿರ್ತಕ್ಕಂತಹದ್ದು. ಸ್ಕ್ಯಾನಿಂಗ್ ಮಾಡಿದ ಬಳಿಕ ನಿಮಗೆ ಮೂರನೇ ಮಗು ಕೂಡ ಹೆಣ್ಣಾಗುತ್ತೆ ಅಂತೇಳಿ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇದಕ್ಕೆ ಕೇಳಿಬರ್ತಾ ಇದೆ. ಗರ್ಭಪಾತ ಮಾಡ್ಕೊಳ್ಳೋದಕ್ಕೆ ಮುಂದಾದರೆ ನಾವೇ ಮಾಡಿಸ್ತೀವಿ ಅಂತೇಳಿ ಸಿಬ್ಬಂದಿಗಳು ಹೇಳಿದರು ಅಂತೇಳಿ ಇದೀಗ ಗರ್ಭಿಣಿ ಮಹಿಳೆಯ ಪತಿ ಮುರುಗೇಶ್ ಕೂಡ ಆರೋಪವನ್ನು ಮಾಡಿದ್ದಾರೆ. ಹೆಣ್ಣು ಮಗುವೆಂದು ಸುಳ್ಳು ಹೇಳಿ ಸುಮಾರು 25,000 ರೂಪಾಯಿ ಹಣವನ್ನು ಕೂಡ ಪಡೆದು ನಮಗೆ ವಂಚನೆಯನ್ನು ಮಾಡಿದ್ದಾರೆ, ಹಣ ಪಡೆದು ವಂಚನೆ ಮಾಡಿದ್ದಾರೆ ಅಂತೇಳಿ ಮುರುಗೇಶ್ ಇದೀಗ ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂತಹದ್ದು. ನಾವು ಗರ್ಭಪಾತಕ್ಕೆ ಮಾತ್ರೆ ಕೊಟ್ಟೇ ಇಲ್ಲ ಅಂತೇಳಿ ಇದೀಗ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರು ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಹಿಳೆಯ ಪತಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳ ನಡುವೆ ವಾಗ್ವಾದ ಏರ್ಪಟ್ಟಿರತಕ್ಕಂತಹದ್ದು. ಆಸ್ಪತ್ರೆ ಸಿಬ್ಬಂದಿ ಕ್ರಮಕ್ಕೆ ಒತ್ತಾಯಿಸಿ ಆಸ್ಪತ್ರೆಯ ಸಂತ್ರಸ್ತ ಮುರುಗೇಶ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಿರ್ತಕ್ಕಂತಹ ಸಂಜನಾ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ಗಂಡು ಮಗುವ ಭ್ರೂಣವನ್ನು ಹತ್ಯೆ ಮಾಡಲಾಗದೆ ಹೆಣ್ಣು ಮಗು ಅಂತೇಳಿ ಈಗಾಗಲೇ ಕೂಡ ಮುರುಗೇಶ್ಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು, ಮೂರನೇ ಮಗು ಕೂಡ ಮಾಡ್ಕೊಳ್ಳಿಕ್ಕೆ ಹೊರಟ ಸಂದರ್ಭದಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿದಂತಹ ಸಿಬ್ಬಂದಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಮೂರನೇ ಮಗು ಕೂಡ ಹೆಣ್ಣಾಗಿದೆ, ಹೀಗಾಗಿ ಅದನ್ನು ಗರ್ಭಪಾತ ನಾವು ಮಾಡಿಸ್ತೇವೆ, ಅದಕ್ಕೆ ಹಣ ಖರ್ಚಾಗುತ್ತೆ, ಇಷ್ಟಾಗುತ್ತೆ ಅಂತ ಕೂಡ ಅವರೇ ಹೇಳಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಸಂತ್ರಸ್ತರಾಗಿರ್ತಕ್ಕಂಥ ಮುರುಗೇಶ್. ಈ ಬಗ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇಲ್ಲಿದೆ ನೋಡಿ, ಹತ್ರ ಅಡಂಪಲ್ಲಿ ಅಂತಾನ, ನಾವು ಬೆಂಗಳೂರಲ್ಲಿರೋದು. ನಿನ್ನೆ ಈ ಹಾಸ್ಪಿಟ್ಲಿಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸೋಕ್ಕೆ ಅಂತ ಬಂದ್ವನ. ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಒಬ್ಬ ಅಮ್ಮ ಕರ್ಕೊಂಡೋಗಿ ಈ ಥರ ಸ್ಕ್ಯಾನಿಂಗ್ ಮಾಡಿದ್ರೆ ಗಂಡು ಮಗುನ ಹೆಣ್ಣು ಮಗು ಹೇಳ್ತೀವಿ ಅಂತ ಹೇಳಿದ್ರಣ. ಯಾವ ಹಾಸ್ಪಿಟ್ಲ್? ಇಲ್ಲೇ ಮಾಲೂರಲ್ಲಣ. ಏನು ಹೆಸರು ಹಾಸ್ಪಿಟ್ಲ್ ಹೆಸರು? ಹಾಸ್ಪಿಟ್ಲ್ ಹೆಸರು ಹಾಸ್ಪಿಟ್ಲ್ ಅಂತಾನ ಮಾಲೂರಲ್ಲಿ. ಕರ್ಕೊಂಡು ಹೋದ್ರಣ, 25,000 ಆಗುತ್ತೆ ಗಂಡು ಮಗುನ ಹೆಣ್ಮಗುನು ಹೇಳ್ತೀವಿ ಅಂದ್ರಣ. ನನಗೆ ಇಬ್ಬರು ಮುಂಚೆ ಹೆಣ್ಮಕ್ಳು, ಆಯ್ತು ಮಾಡಿ ಅಕ್ಕ ಅಂದೆ. ಸ್ಕ್ಯಾನಿಂಗ್ ಮಾಡಿಬಿಟ್ಟು ಬಂದು ಅನಾಗ ಗಂಡು ಮಗು ಇರೋದನ್ನು ಹೆಣ್ಮಗು ಅಂತ ಹೇಳ್ಬಿಟ್ಟು 25,000 ತೊಗೊಂಡ್ರಣ. ಆಪರೇಷನ್ ಮಾಡಬೇಕಂದ್ರೆ ಹೇಳಿ 35,000 ಆಗುತ್ತೆ, ನಾವೇ ಮಾಡ್ತೀವಿ ಅಂತಲೂ ಹೇಳಿದ್ರಣ. ಅಕ್ಕ ಇವಾಗ ಬೇಡ ಅಕ್ಕಂತ ನಾವು ಹೋಗ್ಬಿಟ್ಟು, ಆಮೇಲೆ ಅವರೇ ಫೋನ್ ಮಾಡಿದ್ರು, ಹಿಂಗಿದೆ ಮಾಡಿಸ್ತೀರಾ, ಒಂದು 100,000 ಆಗುತ್ತೆ, ನಿಮ್ಮ ಹೆಂಡ್ತಿಗೆ 3 ತಿಂಗಳು ಆಗೋಗಿದೆ, ಮಾಡಿಸ್ತೀರಾ ಅಂತ ಕೇಳಿದ್ರು. ಇವ್ರು ಮಾತು ಹೇಳಿದ್ರೆ ನಿಮ್ದಿರ ಯಾವುದೋ ಒಂದು ಮಗು ಆಗಲಿ ಅಂತ ನಾವಿದ್ರೆ ನಮ್ಮ ಹೆಂಗಸರು ಇವತ್ತು ಬೆಲೆಗೆ ಮಾತ್ರೆ ಕುಡಿದ್ಬಿಟ್ಟವ್ರಣ. ಯಾಕೆ ಕುಡಿದಿದ್ದು? ನಮ್ಮ 3 ಜನನು ಹೆಣ್ಮಕ್ಳು, ಇವ್ರು ಈ ಥರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ಥರ ಹೇಳ್ಬಿಟ್ರು. ಹೆಣ್ಮಗು ಅಂತ ಅಂದ್ರಣ, ಯಾವಾಗ ಸ್ಕ್ಯಾನಿಂಗ್ ಮಾಡಿ? ಸೋಮವಾರ ಬೆಳಗ್ಗೆ ಸೋಮವಾರ ಒಂದು 12 ಗಂಟೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಣ. 12:30 ಟೈಮ್ ಅಲ್ಲ, ನಾನು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಬಂದಣ. ಬಂದು ಇಲ್ಲಿ ಮಾಡಿಸ್ಬೇಕಾದ್ರೆ ಆಪರೇಷನ್ ಮಾಡ್ಸಿದ್ರ ನೀವು? ಆಪರೇಷನ್ ಮಾಡಿಲ್ಲಣ್ಣ, ಅವಳು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಅವ್ಳು ಸತ್ತೋಗೋಕೆ, ನನ್ನ ಹೆಂಡ್ತಿ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಗುನು ಸತ್ತೋಯ್ತು. ಡಾಕ್ಟ್ರು ಹೆಣ್ಮಗು ಅಂತೇಳಿ ಟ್ಯಾಬ್ಲೆಟ್, ಹೆಣ್ಮಗು ಅಂತ ಹೇಳಿದ್ರಣ, ಹೆಣ್ಮಗು ಅಂತ ಹೇಳ್ಬಿಟ್ಟು 100,000 ಆಗುತ್ತೆ, 2 ತಿಂಗಳ ಒಳಗಡೆ ಇದ್ರೆ 35,000 to 50,000 ಆಗುತ್ತೆ, 3 ತಿಂಗಳು ದಾಟದ ಮೇಲೆ 1,70,000 to 1,00,000 ಆಗುತ್ತೆ ಅಂತ ಹೇಳ್ಬಿಟ್ಟು ನೆನ್ನೆ ಎಲ್ಲ ಇವರೇ ಹೇಳಿದ್ದಣ್ಣ.
ಹಿಂಗ್ ಮಾಡ್ಬಿಟ್ಟು ನನ್ನ ಮಗುನ್ ಸಾಯಿಸ್ಬಿಟ್ರಣ್ಣ. ಇವಾಗ ನನ್ನ ಹೆಂಡತಿ ಸಾಯೋ ಸ್ಟೇಜ್ ಅಲ್ಲ. ಎಷ್ಟು ತಗೊಂಡ್ರಿ ಕಾಸು? ನನ್ನ ಹೆಂಡತಿ 25,000 ತಗೊಂಡ್ರಣ್ಣ ನನ್ನ ಹತ್ರ. ಗಂಡ ಮಗುನ ಹೆಣ್ಣು ಮಗುನ ಹೇಳ್ತೀನಿ ಅಂತ 20,000 ದುಡ್ಡು ತಗೊಂಡ್ರು. ಡಾಕ್ಟರ್ ಹೆಸರು ಗೊತ್ತಿಲ್ಲ ನನಗೆ, ಅದೆಲ್ಲ ಗೊತ್ತಿಲ್ಲ. ಸ್ಪಂದನ ಸ್ಪಂದನ ಹಾಸ್ಪಿಟಲ್ ಅಂತ ನಮ್ಮ ಮಾಲೂರಲ್ಲಿ. ಈಗ ಏನಾಗಿದೆ ಯಮನಿಗೆ? ಇವಾಗ ನ್ಯಾಯ ಕೇಳಕ್ ಬಂದ್ರೆ ನಮ್ಮ ಹೆಂಡತಿ ಹಿಂಗ್ ಆಗಿದೆಯಣ್ಣ, ನೀವ್ ಹಿಂಗ್ ದುಡ್ಡು ತಗೊಂಡು ಸುಳ್ಳು ಹೇಳ್ತೀರಾ ಅಂತ ನ್ಯಾಯ ಕೇಳಕ್ ಬಂದ್ರೆ ವಿಡಿಯೋ ಕಾಲ್ ಮಾಡ್ಕೊಂಡು ನನ್ನ ನಮಗ್ ಸ್ಕ್ಯಾನಿಂಗ್ ಮಾಡಿಸಿದ ಹೆಂಗ್ಸ್ರ ಅವ್ರ ಬಟ್ಟೆ ಹಾರ್ಕಲಿ. ನೀವು ಬಟ್ಟೆ ಹಾರ್ಕೊಂಡಿದ್ ಮಾಡಿ, ನಿಮ್ಗೆ ಯಾರು ಗೊತ್ತಿದೆಯೋ ನಿಮ್ ಕೇಳಿ ಏನಾಗುತ್ತೋ. ಚಪ್ಲಿ ತಗೊಂಡು ಹೊಡಿಗಿರಿ, ಪರ್ಕೆ ತಗೊಂಡು ಹೋಗಿರಿ ಅಂದ್ರೆ ರಿಗಾರ್ಡಿಂಗ್ ಎಲ್ಲ ಆಯ್ತಾ ನಮ್ಮ ಹತ್ರ. ಅವ್ರು ಇವಾಗ ಮಾತಾಡಿದ್ದು ಪರ್ಕೆ ತಗೊಂಡು ಹೊಡಿರಿ ಇವ್ರನ್ನ, ಇವ್ರು ನಾವು ನೋಡೇ ಇಲ್ಲ. ಇಲ್ಲಿ ಹಾಸ್ಪಿಟಲ್ ಬಂದಿಲ್ಲ ಅಂದ್ರೆ ಸೋಮವಾರ ದಿನದ್ದು ವಿಡಿಯೋ ರೆಕಾರ್ಡ್ ಇರುತ್ತಲ್ಲ ನಾ ಹಾಸ್ಪಿಟಲ್ ಅಲ್ಲಿ, ಸೋಮವಾರ ದಿನದ್ದು 10 ಸತಿ ಬಂದು ಸಪರೇಟ್ ರೂಮ್ ಅಲ್ಲಿ ನಮ್ಮನ್ನ ಎಲ್ಲಾರ ಹತ್ರ ಮಾತಾಡ್ಸಿಲ್ಲ, ಸಪರೇಟ್ ರೂಮ್ ಕರ್ಕೊಂಡೋಗಿ ಮಾತಾಡ್ಸಣ. ಹಾಸ್ಪಿಟಲ್ ಅಲ್ಲಿ ವಿಡಿಯೋ ಫುಟೇಜ್ ಇರುತ್ತಲ್ಲ, ಅದನ್ನ ನೋಡಿಸಿ ನ್ಯಾಯ ಮಾಡಿಸ್ಯಾನ ನಮ್ಗೆ. ನಮ್ಗೆ ನ್ಯಾಯ ಕೊಡಿಸ್ಬೇಕು ನೀವು ನೋಡೋರೆಲ್ಲ. 25,000 ಕಟ್ಕೊಂಡವ್ರೆ, ಇನ್ನ 100,000 ಆಗತ್ತೆ ಅಂತವ್ರಣ ಅಬೋಷನ್ ಮಾಡಕ್ಕೆ. ನಮ್ಮ ಹೆಂಡತಿ ಭಯ ಬಿದ್ದೋಗಿ ಹಿಂಗ ಹಿಂಗ ಆಗತ್ತೆ ಅದು ಇದು ಅಂದ್ಬಿಟ್ಟು ಮಾತ್ರೆ ಕುಡಿದ್ಬಿಟ್ಟು ಇವಾಗ ಅವ್ರ ಮನೇಲಿ ಬಿದ್ದೋಲಣ. ನಿನ್ನ ಹೆಸರು? ಮುರುಗೇಶ್. ಈ ಒಂದು ಗರ್ಭಪಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಯ ವಿರುದ್ಧವಾಗಿ ಆಯಂಡಪಲ್ಲಿ ನಿವಾಸಿ ಆಗಿರ್ತಕ್ಕಂತಹ ಮುರುಗೇಶ್ ಆರೋಪವನ್ನು ಮಾಡಿರತಕ್ಕಂತಹದ್ದು. ಈ ಒಂದು ಆಸ್ಪತ್ರೆಯ ವೈದ್ಯರು ಕೊಟ್ಟಂತಹ ಮಾತುಗಳನ್ನು ನುಂಗಿ ನನ್ನ ಪತ್ನಿ ಕೂಡ ಅಸ್ವಸ್ಥಳಾಗಿರ್ತಕ್ಕಂತಹದ್ದು, ಮಗು ಕೂಡ ಈಗ ಅಭೋಷಣ ಆಗಿದೆ, ಇದಕ್ಕೆ ಯಾರೆಲ್ಲ ಯಾರು ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಮುರುಗೇಶ್.